ಎಲ್ಲರಿಗೂ ನಮಸ್ಕಾರ. ಆಷಾಢ ಮಾಸದ ಅಮಾವಾಸ್ಯೆಯನ್ನು ಕೆಲವರು ಕೊಡೆ ಅಮಾವಾಸ್ಯೆ ಅಂತಾರೆ, ಇನ್ನು ಕೆಲವರು ಕಾಲುದೀವಿಗೆ ಅಮಾವಾಸ್ಯೆ ಅಂತ, ಇನ್ನು ಕೆಲವರು ಭೀಮನ ಅಮಾವಾಸ್ಯೆ ಅಂತ ಆಚರಿಸುತ್ತಾರೆ. ಅಂದು ದೀಪಸ್ತಂಭದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಆವಾಹಿಸಿ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ನಾನು ಇವತ್ತು ಅಂತಹ ಒಂದು ದೀಪಸ್ತಂಭ ಪೂಜೆಯನ್ನು ವರ್ಣಿಸುವ ಒಂದು ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸತ್ಯ ಗಣನಾಥನ ಅರ್ತಿಯಲಿ ಬಲಗೊಂಡು ಭಕ್ತಿ ಪೂರ್ವಕವಾಗಿ ಸತಿಯರೆಲ್ಲ ಮುತ್ತೈದೆ ತನ ಬೇಡಿ ಪತಿಯ ಪಡೆಯುವಂತ ಉತ್ಸಾಹವ ನೋಡುವ ಬನ್ನಿರೋ ಜ್ಯೋತಿಗೆ ಸಕಲ ಸನ್ಮತಿಗೆ ಕತ್ತಲೆ ರಾಯಗೆ ಪುತ್ರ ಹುಟ್ಟಿದನೆಂದು ಮಿತ್ರೆ ಭೂಸುರರೆಲ್ಲ ನೆರೆದು ಬಂದು ಮಿತ್ರೆಯರೆಲ್ಲರೂ ಪುತ್ರನೆತ್ತಿಕೊಂಡು ಇಟ್ಟರೆ ಕಾಳಿಂಗನೆಂಬ ಹೆಸರ ಜ್ಯೋತಿಗೆ ಸಕಲ ಸನ್ಮತಿಗೆ ಕತ್ತಲೆ ರಾಯನ ಮಗ ಕಾಳಿಂಗ ರಾಯನು ಅರ್ತಿಯಿಂದಲಿ ಬೇಟೆಗೆ ಹೊರಟ ನಾಗ ಚಿತ್ರಧುಲಿಯ ಕಂಡು ಮೋಕ್ಷನಾಗುವೆನೆಂದು ಮಾತಾ ಪಿತರಿ ಹೋಗಿ ಅರುಹಿದನು ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆಯೊಡನೆ ಆಲೋಚನೆ ಮಾಡಿ ಪುಣ್ಯ ಪುರುಷರು ಕಾಶಿಗೆ ಹೊರಟೋದರು ಮನ್ನಿಗರ ಮಗನಿಗೆ ಮೋಕ್ಷ ಆದವನಿಗೆ ಕನ್ನಿಕೆ ನಿಶ್ಚಯ ಮಾಡಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಪಟ್ಟೆಯ ಸೆರಗಿಗೆ 10,000 ಅತ್ತಿಯಿಂದಲೇ ತಂದು ಕಟ್ಟಿದರು ಮನ್ನಿಗರ ಮಗ ಹೆಣ್ಣ ಕೊಡುವಿರೋ ಏನು ತಲಿ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಶಾಲಿಯ ಸೆರಗಿಗೆ 6,000 ಆಯದಿಂದಲಿ ತಂದು ಕಟ್ಟಿದರು ಸತ್ತ ಶವಕ್ಕೆ ಹೆಣ್ಣ ಕೊಡುವಿರೋ ಏನು ತಲಿ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಕಾರೆಂಬ ಕತ್ತಲೆ ಭೋರೆಂಬ ಮಳೆ ಹೊಯ್ಯೆ ಕಾನನದೊಳಗೊಯ್ದು ಇರಿಸಿದರು ನಾರಿ ನಿನ್ನ ಪುರುಷನ ಕಾಯ್ದುಕೊಂಡಿರು ಎಂದು ಭೋರನೆ ತಾವತ್ತ ತೆರಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಮರಳ ಭಂಡಾರವ ನಡುವೆ ತಂದಿಟ್ಟರೆ ಚಿನ್ನದ ಕೊಡಲಿಯಲಿ ಒಡೆದರಾಗ ಅಡವಿ ಪಟ್ಟಣವಾಗಿ ಗಿಡ ಮರ ಋತುವಾಗಿ ಮೃಡ ಪಾರ್ವತಿ ಬಂದ ಕಥೆಯ ಪೇಳೆ ಜ್ಯೋತಿಗೆ ಸಕಲ ಸನ್ಮತಿಗೆ ಯಾರೋ ಏನೋ ತಾನು ಗೋವಳ ಬಲ್ಲ ನೀನೊಂದು ಗಳಿಗಾಗ ಉರಿ ಎಂದಳು ನಾರಬತ್ತಿಯನ್ನು ಹಾಕಿ ನೀರ ಎಣ್ಣೆಯ ತಳಿದು ನೀನೊಂದು ಗಳಿಗಾಗ ಉರಿ ಎಂದಳು ಜ್ಯೋತಿಗೆ ಸಕಲ ಸನ್ಮತಿಗೆ ಪಾರ್ವತಿ ಪರಮೇಶ್ವರರು ತಾವು ಬರುತ್ತೀರೆ ಭೋರೆಂಬ ಶಬ್ದವು ಕೇಳುತ್ತೀರೆ ಇದು ಏನು ಚೋದ್ಯವು ಪಾರ್ವತಿ ಕೇಳಲು ಯಾವಾಗಲೂ ಇಲ್ಲಿ ಹೀಗೆ ಸಯ್ಯೆ ಜ್ಯೋತಿಗೆ ಸಕಲ ಸನ್ಮತಿಗೆ ನಂದಿಯ
ತಿಳಿಸಿ ಕೇಳಲು ಹಿಂದಿನ ವೃತ್ತಾಂತ ಅರುಹಿದಳು. ಜ್ಯೋತಿಗೆ ಸಕಲ ಸನ್ಮತಿಗೆ ಗುಂಡಿಯ ಮರಳನು ಭಂಡಾರವ ಮಾಡಿ ಗಂಧ ಅಕ್ಷತೆ ಧೂಪ ದೀಪದಿಂದ ಚಂದದಿಂದಲಿ ಬಂದು ಬೇಗ ದಿಂದಿದಿರ್ಗೊಂಡು ಪಡೆದಳೆ ತನ್ನ ಪತಿಯ ಪ್ರಾಣವ. ಜ್ಯೋತಿಗೆ ಸಕಲ ಸನ್ಮತಿಗೆ ಎಲ್ಲಿ ನೋಡಿದರು ಸಾಲು ಗೋವಿನ ಹಿಂಡು ಎಲ್ಲಿ ನೋಡಿದರು ಭತ್ತದ ಪಣತ ಎಲ್ಲಿ ನೋಡಿದರು ಬಾಲರ ತೂಗುವ ತೊಟ್ಟಿಲು ಎಲ್ಲಿ ನೋಡಿದರು ಶ್ರೀ ಲಕ್ಷ್ಮೀ ಒಲುಮೆ. ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ. ಯಾವುದೇ ಒಂದು ವ್ರತವಾಗಲಿ ಪೂಜೆಯಾಗಲಿ ತಿಳಿದು ಮಾಡಿದರೆ ಅದನ್ನು ವ್ರತ ಎನ್ನಬಹುದು, ತಿಳಿಯದೆ ಮಾಡಿದಲ್ಲಿ ಅದನ್ನು ವ್ರತ ಅಂತ ಹೇಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ಈ ಮೃತ ಸಂಜೀವಿನಿ ವ್ರತ ಕಥೆಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಮಂತ ಕುಟುಂಬದ ಒಬ್ಬ ಅವಿವಾಹಿತ ಮೃತನಾಗ್ತಾನೆ. ಮೃತ ಮಗನ ವಿವಾಹ ಸಂಸ್ಕಾರವನ್ನು ಪೂರೈಸಿ ಅಂತ್ಯ ಸಂಸ್ಕಾರ ಮಾಡುವಂತಹ ಇಚ್ಛೆಯನ್ನು ಹೊಂದಿದಂತಹ ತಂದೆ ತಾಯಿ ಪಟ್ಟೆಯ ಸೀರೆಗೆ 10,000 ಹೊನ್ನನ್ನು ಕಟ್ಟಿ ಪಟ್ಟಣದೊಳಗೆ ಮೃತ ಶರೀರಕ್ಕೆ ಹೆಣ್ಣು ಕೊಡುವಂತೆ ದಂಗುರವನ್ನು ಸಾರ್ತಾರೆ. ಯಾರೂ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿರಲಿಲ್ಲ. ಆದರೆ ಬಡತನದಿಂದ ಬೆಂದು ತುತ್ತು ಕೂಳಿಗೂ ಗತಿ ಇಲ್ಲದವರಾದಂಥ ದಂಪತಿಗಳು ತಮ್ಮ ಮಗಳನ್ನು ಆ ಮೃತ ಯುವಕನಿಗೆ ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ತಮ್ಮ ಮಗನ ಮದುವೆಯನ್ನು ನೆರವೇರಿಸಿದಂಥ ಮಾತಾಪಿತೃಗಳು ಸೊಸೆ ಮತ್ತು ಮೃತ ಶರೀರವನ್ನು ಅಡವಿಯೊಳಗೆ ಬಿಡ್ತಾರೆ. ಯಾರೂ ತನ್ನ ಬಳಿ ಇಲ್ಲವಾದಾಗ ದೇವರೇ ತನಗೆ ಗತಿ ಎಂದ ಅಚಲವಾದ ನಂಬಿಕೆಯಿಂದ ಅವಳು ದೀಪಸ್ತಂಭದಲ್ಲಿ ಮರಳಿನಿಂದ ಮಾಡಿದ ದೀಪಸ್ತಂಭದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಕಲ್ಪನೆ ಮಾಡಿ ಅಚಲವಾದ ಭಕ್ತಿಯಿಂದ ಪೂಜಿಸ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಅವಳ ಪತಿಯ ಪ್ರಾಣವನ್ನು ಮರಳಿ ಅವಳಿಗೆ ದಯಪಾಲಿಸ್ತಾರೆ. ಇದು ಈ ಮೃತ ಸಂಜೀವಿನಿ ವ್ರತದ ಒಂದು ಕಥೆಯ ಸಾರಾಂಶ. ಈ ಕಥೆಯ ಹಾಡು ಮತ್ತು ಸಾರಾಂಶವನ್ನು ಕೇಳಿ ನಾವೆಲ್ಲರೂ ಪಾರ್ವತಿ ಪರಮೇಶ್ವರರ ಕೃಪೆಗೆ ಪಾತ್ರರಾಗೋಣ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.